ಬಹುತೇಕವಾಗಿ ಅವರು ಬಿಜಾಪುರಲ್ಲಿ ಇಲ್ಲ, ಬೇರೆ ಕೆಲಸಕ್ಕಾಗಿ ಒಂದೇನೋ ಕೆಲಸ ಇದೆ ಅಂತ ನನಗೆ ಹೇಳಿದರು, ವಿವರ ಹೇಳಿರಲಿಲ್ಲ, ಅದು ಬೇರೆ ಕೆಲಸಕ್ಕಾಗಿ ಬಂದಿಲ್ಲ ಅಷ್ಟೇ. ಆದರೆ ಇಲ್ಲಿ ಅವರ ಅಭಿಮಾನಿಗಳು ಅವ್ರು ಬರಬೇಕನ್ನುವಂಥದ್ದು ಒತ್ತಾಸೆ ಅಷ್ಟೇ, ಅದು ಬಿಟ್ಟರೆ ಯಾವುದೇ ಲೀಡರ್ ಬಗ್ಗೆ ಆಗಲಿ ಇನ್ನೊಂದಾಗಲಿ ವ್ಯತ್ಯಾಸ ಇಲ್ಲ. ನಾನು ಆಗಲೇ ಹೇಳಿದಂತೆ ಇದನ್ನು ಸರಿಪಡಿಸಿ ಮತ್ತೊಮ್ಮೆ ದೊಡ್ಡ ಸಮಾವೇಶನ ಬಿಜಾಪುರಕ್ಕೆ ಮಾಡ್ತೇವೆ. ಅವ್ರು ಏನೇ ಮಾಡಿದರೂ ಕೂಡ ಅವ್ರನ್ನೆಲ್ಲ ಒಗ್ಗೂಡಿಸಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಇಲ್ಲ ಇಲ್ಲ, ನಿಮಗೆಲ್ಲ ಗೊತ್ತಿದೆ, ಪಾರ್ಲಿಮೆಂಟ್ ಇಲೆಕ್ಷನ್ ಆಗಲಿ ಅಸೆಂಬ್ಲಿ ಇಲೆಕ್ಷನ್ ಆಗಲಿ ಪಾರ್ಲಿಮೆಂಟ್ರಿ ಬೋರ್ಡೇ ಘೋಷಣೆ ಮಾಡಿಲ್ಲ ಯಾವುದೇ. ನೋಡ್ರಿ, ಅದೇ ಅದೇನು ಪ್ರಶ್ನೆನೇ ಇಲ್ಲ. ಸೋಲಿನ ನಂತರ ಈ ಥರದ ಕೆಲವು ವಿಚಾರಗಳು ಹೊರಗಡೆ ಬರುವಂಥದ್ದು ಎಲ್ಲ ಪಕ್ಷದಲ್ಲೂ ಸಹಜ ಅಲ್ಲ. ಕಳೆದ ಬಾರಿ ಕಾಂಗ್ರೆಸ್ ಹೋದಾಗ ಇದೇ ಥರದಿತ್ತು. ಆದರೆ ಒಂದು ರಾಜಕೀಯ ಪಕ್ಷ ಒಂದು ಚುನಾವಣೆಗೆ ಸೀಮಿತ ಅಲ್ಲ, ಮತ್ತೆಲ್ಲ ಕೂಡಿಸ್ತೇವೆ, ಒಂದು ಮಾಡ್ತೀವಿ ಮತ್ತು ಲೋಕಸಭೆಯಲ್ಲಿ 100% ನಾವು ಗೆಲ್ತೀವಿ.